भी उन्होंने अच्छा खेला और शायद हम थोड़ी अच्छी बॉलिंग भी कर सकते थे। तो किसी को मैं मतलब बॉलर या बैट्समैन को मैं ब्लेम नहीं करना चाहता। ओवरऑल मैं कह सकता हूँ कि इस टेस्ट मैच में हम आगे भी थे कुछ समय में, पीछे भी थे, फाइट बैक भी अच्छा किया हम लोगों ने। ಟೀಮ್ ಇಂಡಿಯಾ ಟೆಸ್ಟ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಯಾಕೋ ಸಿಕ್ಕಾಪಟ್ಟೆ ಮಂಕಾಗಿದೆ. ಅದರಲ್ಲೂ ರಾಹುಲ್ ಡ್ರಾವಿಡ್ ಅವರು ತಂಡದ ಕೋಚ್ ಆದ್ಮೇಲೆ ಅವೇ ಟೆಸ್ಟ್ ಸೀರೀಸ್ಗಳನ್ನ ಗೆಲ್ಲೋದು ಕಡಿಮೆ ಆಗಿದೆ. ಭಾರತ ತನ್ನ ಕಳೆದ 3 ಟೆಸ್ಟ್ ಪಂದ್ಯಗಳನ್ನು ಸೋತಿದೆ. ಸೌತ್ ಆಫ್ರಿಕಾದಲ್ಲಿ ನಡೆದಂತ 2 ಟೆಸ್ಟ್ ಪಂದ್ಯ ಹಾಗೂ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತ 1 ಟೆಸ್ಟ್ ಪಂದ್ಯ, ಹೀಗೆ ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ವಿರುದ್ಧ ಡ್ರಾವಿಡ್ ನೇತೃತ್ವದ ತಂಡ ಸೋತಿದೆ. ಅದರಲ್ಲೂ ಮೊನ್ನೆ ಎಜ್ಬಾಸ್ಟನ್ನಲ್ಲಿ ನಡೆದಂತ ಪಂದ್ಯದಲ್ಲಿ 378 ರನ್ಗಳ ದೊಡ್ಡ ಟಾರ್ಗೆಟ್ ಅನ್ನ ಕೂಡ ಟೀಮ್ ಇಂಡಿಯಾ ಕೈಲಿ ಡಿಫೆಂಡ್ ಮಾಡೋದಕ್ಕೆ ಆಗಲಿಲ್ಲ. ಆ ಸ್ಕೋರ್ ಸ್ವಲ್ಪ ದೊಡ್ಡದು ಅನಿಸಿದ್ರೂ ಕೂಡ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು ಬಹಳನೇ ಲೀಲಾಜಾಲವಾಗಿ ಈ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾರೆ. ಕಳೆದ ವರ್ಷ 2-1 ಅಂತರದಿಂದ ಸರಣಿಯನ್ನ ಮುನ್ನಡೆ ಕಾಯ್ದುಕೊಂಡಿದ್ದಂಥ ಟೀಮ್ ಇಂಡಿಯಾ ಇನ್ನುಳಿದಿರುವಂತ 1 ಪಂದ್ಯವನ್ನ ಮಾತ್ರ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹೀಗಾಗಿ ಸರಣಿ ಈಗ ಡ್ರಾನಿಂದ ಅಂತ್ಯ ಕಾಣಬೇಕಾಯ್ತು. ಈ ಬಗ್ಗೆ ಕೊನೆಗೂ ಮೌನ ಮುರಿದಿರುವಂತ ರಾಹುಲ್ ಡ್ರಾವಿಡ್ ಅವರು, ನಾವು ಪ್ರತಿ ಪಂದ್ಯದಿಂದ ಏನಾದರೂ ಕಲಿಯಲೇಬೇಕು, ಆದರೆ ಈ ಪಂದ್ಯದಲ್ಲಿ ಕಲಿಯೋದು ತುಂಬಾ ಇದೆ ಅಂತ ಹೇಳಿದ್ದಾರೆ. ನಮ್ಮ ಬ್ಯಾಟ್ಸ್ಮನ್ಗಳು 3ನೇ ಇನ್ನಿಂಗ್ಸ್ ನಲ್ಲಿ ಏನಕ್ಕೆ ಬ್ಯಾಟಿಂಗ್ ಮಾಡೋದಕ್ಕೆ ಆಗಲಿಲ್ಲ ಹಾಗೂ ನಮ್ಮ ಬೌಲರ್ಗಳು 4ನೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟನ್ನು ಏನಕ್ಕೆ ಪಡೆಯೋದಕ್ಕೆ ಆಗಲಿಲ್ಲ, ಹೀಗೆ ನಾವು ಅನಲೈಸ್ ಮಾಡಬೇಕಾಗಿರುವಂಥ ವಿಚಾರ ಸಿಕ್ಕಾಪಟ್ಟೆ ಇದೆ ಅಂತ ಡ್ರಾವಿಡ್ ಪಂದ್ಯ ಮುಗ್ದಾದ ನಂತರ ಹೇಳಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ 240 ಹಾಗೂ 212 ರನ್ಗಳನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ, ಆದರೆ ಇಂಗ್ಲೆಂಡ್ ವಿರುದ್ಧ 378 ರನ್ಗಳನ್ನ ಕೂಡ ಡಿಫೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಟೀಮ್ನಲ್ಲಿ ಖಂಡಿತ ಏನಾದರೂ ಸಮಸ್ಯೆ ಇದೆ ಅಂತಲೇ ಅರ್ಥ. ಅದರಲ್ಲೂ ಈ 3 ಪಂದ್ಯಗಳು ಇಂಡಿಯಾದಿಂದ ಹೊರಗೆ ಆಗಿರೋದು ಡ್ರಾವಿಡ್ಗೆ ದೊಡ್ಡ ತಲೆನೋವಾಗಿದೆ. ಮತ್ತೊಮ್ಮೆ ಟೀಮ್ ಇಂಡಿಯಾ ಕೇವಲ ಭಾರತದಲ್ಲಿ ಪರ್ಫಾರ್ಮೆನ್ಸ್ ಕೊಡುವಂಥ ತಂಡ ಆಗುತ್ತಾ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. You know what can I say? I think we need to be able to accept that a little bit because I think jab wo jis tarike se wo khelte hain aur jis bhav se wo khelte hain wo test match ko turn kar sakte hain aur unhone kiya bhi is test match mein aur South Africa mein bhi humko ek bahut achhi chance di fourth innings mein. Adre mundina 6 test pandyagalu subcontinent nalle nadiyutte, 4 pandyagalu India dalli nadidre 2 test Bangladesh nalli nadiyutte. ಹೀಗಾಗಿ ಆ ಬಗ್ಗೆ ನಮ್ಮ ಗಮನ ಹೋಗುತ್ತೆ. ಅದೇನೇ ಇದ್ರೂ ಸೆಲೆಕ್ಟರ್ಸ್ ಜೊತೆಗೆ ನಾನು ತುಂಬಾನೇ ಮಾತನಾಡಿ ನಮ್ಮ ತಂಡ ಫ್ಲಾಪ್ ಆಗಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ಅನಲೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರ್ तो बहुत मतलब अच्छा देखने को मिल रहा है और उसमें भी मैं देख रहा हूँ कि उनकी जो सोच है क्रिकेट के बारे में, ऐसा नहीं लग रहा है कि वो जाके सिर्फ वाइल्डली घुमा रहे हैं, बॉल के लिए वेट कर रहे हैं, जो उनके स्ट्रेंथ्स हैं उसके ऊपर खेल रहे हैं. जब उनको मिलता है जो सही बॉलर मिलता है वो उस समय में फिर वो अपने आप को बैक करते हैं और वही हमको हमारी मैसेज रही है उनके साथ कि जब आपको लगे जो आपके फेवर में है मैचअप तो फिर आप ज़रूर आपको मौका दिया जाता है कि आप पॉजिटिवली खेल सकें.